Hello friends, welcome back to my channel Purple's Kitchen. Ivat nam channel alli roadside al mado tawa fish fry yav reethi madodu anta nodana tumba andre tumba taste chanagirutte kandithavaglu neevu try mad nodi. First one pan alli 1 teaspoon agashtu harishnit pudi, 1 teaspoon kashmiri chili powder, 1 teaspoon jeera powder, 1 teaspoon dhania powder, mele 1 teaspoon agashtu garam masala powder, 2 teaspoon agoshtu chili powder. Idu nan bandbittu 1 kg agoshtu fish ge alte helthirodu. Nimmanne kara matte masale taknikke neevu hakabodu. 1 teaspoon enne haki ond ardha nimbehan chanag rasa inbit hakoli. Nimbehan illa andre neevu vinegar kuda hakabodu. Vinegaru chanagirutte, but nimbehan hakidre natural ingredient ashte. Idar jothege 1 teaspoon agoshtu ginger garlic paste, shunti belluli paste haki ruchik taknashtu uppu haki ಫುಲ್ ಚೆನ್ನಾಗಿ ಎಣ್ಣೆ ಜೊತೆಗೆ ಈ ಮಸಾಲೆ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಇಟ್ಕೊಳ್ಳಿ. ಇವಾಗ ನೀರು ಹಾಕಿ ಮಸಾಲೆನ ಒಂದು ಸ್ವಲ್ಪ ಗಟ್ಟಿಯಾಗಿ ನಾವು ಕಲಸ್ಕೋಬೇಕು. ಒಂದು ಸ್ವಲ್ಪ ಈ ಚಟ್ನಿ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಗಟ್ಟಿ ಚಟ್ನಿ ಕನ್ಸಿಸ್ಟೆನ್ಸಿ ಆ ರೀತಿಗೆ ನಾವು ಮಸಾಲೆನ ಕಲಸ್ಕೋಬೇಕು. ಆವಾಗ ಫಿಶ್ ಜೊತೆ ಸ್ಪ್ರೆಡ್ ಮಾಡೋಕ್ಕೆ ಮತ್ತು ಬೇಗ ನೆನೆಯೋಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಈ ಫಿಶ್ ಹಾಕೋಕ್ಕಿಂತ ಮುಂಚೆ ಫಸ್ಟು ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ನಿಮಗೆ ಸರಿ ಇದೆ ಅಂತಂದರೆ ನೆಂದ ಮೇಲೆ ಫಿಶ್ ಒಳಗಡೆ ಕರೆಕ್ಟಾಗಿರುತ್ತೆ. ಉಪ್ಪು ಖಾರ ಎಲ್ಲ ಹಿಡಿದು ಚೆನ್ನಾಗಿ ಕರೆಕ್ಟಾಗಿರುತ್ತೆ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ ಒಳಗಡೆ ಎಲ್ಲ ಮಸಾಲೆ ಹಾಕಿದರೆ ಫಿಶ್ ಒಳಗಡೆ ತಲೆ ಒಳಗಡೆ ಕಟ್ ಮಾಡಿರ್ತಾರಲ್ಲ ಇಲ್ಲಿ ಅಲ್ಲೆಲ್ಲ ಮಸಾಲೆ ಹಾಕಿದರೆ ಫಿಶ್ ಪೂರ್ತಿ ಹಿಡಿದು ತುಂಬ ಚೆನ್ನಾಗಿರುತ್ತೆ. ಇದು ಮಿನಿಮಮ್ ಒಂದು 2 hours ಆದರೂ ನೆನಿಬೇಕು. ಒಂದು ನೈಟ್ ನೆನೆದ್ರೂ ತುಂಬ ಚೆನ್ನಾಗಿರುತ್ತೆ. ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಒಂದು ನೈಟ್ ನೆನೆಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೆನೆಯೋಷ್ಟು ತುಂಬ ಚೆನ್ನಾಗಿರುತ್ತೆ. ಅನ್ನ ತಿಳಿಸಾರು ಮಾಡಿಕೊಂಡು ಈ ಫಿಶ್ ಫ್ರೈ ತಿಂದ್ಕೊಂಡ್ರು ಅಷ್ಟು ಟೇಸ್ಟಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಫಿಶ್ ಎಲ್ಲ ಹಾಕಿ ಒಂದು ಸೈಡ್ ಬಂದುಬಿಟ್ಟು ತೆಗೆದಿಟ್ಟು ಬೇಯಿಸಿ ಇನ್ನೊಂದು ಸೈಡ್ ಬಂದು ತಿರುಗಿಸಾಕ್ಬಿಟ್ಟು ಮುಚ್ಚಿಟ್ಟು ಒಂದು 10 ನಿಮಿಷ ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸಿ ಆವಾಗ ಫಿಶ್ ಎರಡು ಕಡೆಯೂ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಫಿಶ್ಶು ಹಂಗಂದರೆ ನೀವು 1 teaspoon ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋಬೋದು ಮಸಾಲೆ ಮಿಕ್ಸ್ ಮಾಡಬೇಕಾದ್ರೆ. ಬಟ್ ನನಗೆ ಈ ಥರ ಸಾಫ್ಟಾಗಿ ಲೋ ಫ್ಲೇಮಲ್ಲಿ ಬೇಯಿಸಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ. ರೋಡ್ ಸೈಡಲ್ಲಿ ಇವ್ರು ಅಕ್ಕಿ ಹಿಟ್ಟು ಹಾಕಲ್ಲ. ಈ ಥರ ಫಿಶ್ ಫ್ರೈಗೆ 1 spoon ಎಣ್ಣೆ ಹಾಕಿ ಮೇಲೆ ಫಿಶ್ ಮೇಲೆ ಹಾಕಿ ಮುಚ್ಚಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ತೆಗೆದು ನೋಡಿದರೆ ಫಿಶ್ ಎಲ್ಲ ಫುಲ್ಲು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಸ್ಕಿನ್ನು ಬೆಂದಿರುತ್ತೆ, ಒಳಗಡೆ ಇರೋ ಆ ಫ್ಲೆಶು ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಬೇರೆ ಏನಾದರೂ ಒಂದು ರೆಸಿಪೀಸ್ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅದನ್ನೆಲ್ಲ ನಾನು ಪಾಸಿಬಲ್ ನಾನು ಟ್ರೈ ಮಾಡಿದ್ದೀನಿ, ನನಗೆ ಗೊತ್ತಿದೆ ಅಂದರೆ ನಿಮಗೆ ನಾನು ವೀಡಿಯೋ ಆಗಿ ಪಬ್ಲಿಷ್ ಮಾಡ್ತೀನಿ. ನಮ್ಮ ಚಾನಲ್ನ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.